ಅಮೆರಿಕ ಯೋಧರು ಪಾಕ್ನಲ್ಲಿ ದಾಳಿ ಮಾಡಿದ್ರು, ದಾಳಿ ಮಾಡಿ ಬಿನ್ ಲ್ಯಾಡನ್ ಅನ್ನ ಯಾವ ರೀತಿಯಾಗಿ ಹೊಡೆದುರುಳಿಸಿದ್ರು, ಯಾಕೆ ಈ ಕೆಲಸವನ್ನ ನಾವು ಮಾಡೋಕ್ ಸಾಧ್ಯ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಈಗ ಅರುಣ್ ಜೇಟ್ಲಿ ಅವರು ಕೂಡ ಕೇಳ್ತಾ ಇದ್ದಾರೆ. ಅಮೆರಿಕ ಯೋಧರು ಮಾಡಿದಂತಹ ದಾಳಿಯ ಹಿಂದಿರುವಂತಹ ಉದ್ದೇಶ ಏನು, ಅದೇ ರೀತಿಯಾದಂತಹ ಉದ್ದೇಶ ಭಯೋತ್ಪಾದಕರನ್ನ ಹೊಡೆದುರುಳಿಸುವಂತಹ ಪ್ರಯತ್ನ, ಅದೇ ಕಾರಣಕ್ಕಾಗಿ ಅಮೆರಿಕ ಯೋಧರು ಹೇಗೆ ಪಾಕ್ಗೆ ಹೋಗಿ ಅಲ್ಲಿ ದಾಳಿಯನ್ನ ಮಾಡಿದ್ರು, ದಾಳಿ ಮಾಡಿ ಬಿನ್ ಲಾಡೆನ್ ಅನ್ನ ಹೊಡೆದುರುಳಿಸಿದ್ರು, ಹಾಗಾದ್ರೆ ಭಾರತಕ್ಕೆ ಈ ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ವ, ನಾವು ಯಾಕೆ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ನೀಡಿದ್ದಾರೆ. ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನ ಸುಳಿವು ಕೊಟ್ಟಿದ್ದಾರೆ ಜೇಟ್ಲಿ. ಕಾರ್ಯಕ್ರಮದಲ್ಲಿ ಜೇಟ್ಲಿ ಬಹಿರಂಗ ಹೇಳಿಕೆಯನ್ನ ನೀಡಿದ್ದಾರೆ. ಕೇಂದ್ರ ಸಚಿವರ ಎದುರೇ ಜೇಟ್ಲಿ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ. ಯುನೈಟೆಡ್ ಸ್ಟೇಟ್ಸ್ ಕಿ ನೇವಲ್ ಸೀಲ್ ಅಬಟಾಬಾದ್ ಸೇ ಒಸಾಮಾ ಬಿನ್ ಲಾಡೆನ್ ಕೋ ಲೇ ಗಯಿ ತೋ ಕ್ಯಾ ಹಮ್ ನಹೀ ಕರ್ ಸಕ್ತೆ, ಯೆ ಕೇವಲ ಕಲ್ಪನಾ ಹೋತಿ ಥಿ, ಇಚ್ಛಾ ಹೋತಿ ಥಿ, ಏಕ್ ಫ್ರಸ್ಟ್ರೇಷನ್ ಥಾ, ನಿರಾಶಾ ಥಿ. ಆಜ್ ತೋ ವೋ ಭಿ ಸಂಭವ ಹೈ. ಮುಜೆ ಯಾದ್ ಹೈ ಕಿ ಜಬ್ ಯುನೈಟೆಡ್ ಸ್ಟೇಟ್ಸ್ ಕಿ ನೇವಲ್ ಸೀಲ್ ಅಬಟಾಬಾದ್ ಸೇ ಒಸಾಮಾ ಬಿನ್ ಲಾಡೆನ್ ಕೋ ಲೇ ಗಯಿ ತೋ ಕ್ಯಾ ಹಮ್ ನಹೀ ಕರ್ ಸಕ್ತೆ, ಯೆ ಕೇವಲ ಕಲ್ಪನಾ ಹೋತಿ ಥಿ, ಇಚ್ಛಾ ಹೋತಿ ಥಿ, ಏಕ್ ಫ್ರಸ್ಟ್ರೇಷನ್ ಥಾ, ನಿರಾಶಾ ಥಿ. ಆಜ್ ತೋ ವೋ ಭಿ ಸಂಭವ ಹೈ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ನಿಜವಾಗ್ಲೂ ಎಲ್ಲರಲ್ಲಿರುವಂತಹ ಪ್ರಶ್ನೆ ಹಾಗೆ ಅಂದ್ರೆ, ಯಾವ್ರು ಸಪೋರ್ಟ್ ಮಾಡಬಹುದು, ಇವ್ರು ಸಪೋರ್ಟ್ ನಾವು ಮಾಡಿದ್ರೆ ತಪ್ಪಾಗುತ್ತೆ ಅಂತ, ಆದ್ರೆ ಅಂತಹ ಯಾವುದೇ ಪ್ರಶ್ನೆ ಇಲ್ಲ ಅನ್ನೋದನ್ನ ಅರುಣ್ ಜೇಟ್ಲಿ ಅವರ ಮಾತಿನಲ್ಲಿ ನಾವು ಗಮನಿಸಬಹುದು. ಹಾಗಾದ್ರೆ ಭಾರತಕ್ಕೆ ಸಾಧ್ಯ ಇಲ್ವಾ ಅನ್ನುವಂತಹ ಪ್ರಶ್ನೆ, ಈ ಒಂದು ಮಾತಿನ ಹಿಂದೆ ಮತ್ತೊಂದೇನಾದ್ರೂ ಸ್ಟ್ರೈಕ್ ಆಗುವಂತಹ ಚಾನ್ಸಸ್ ಇದೆ ಅಂತ ಅನ್ಸುತ್ತ? ಗಣೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಆದ್ರೆ ಅರುಣ್ ಜೇಟ್ಲಿ ಅವರ ಮಾತಿನ ಹಿಂದಿನ ಅರ್ಥ ಏನು, ಆ ಒಂದು ಗೂಢಾರ್ಥ ಏನು? ನವಿತಾ, ಏನೋ ಅರುಣ್ ಜೇಟ್ಲಿ ಅವರು ಈಗಷ್ಟೇ ಅಂದ್ರೆ ಈ ಸಭೆನಲ್ಲಿ ಇದ್ರು, ಪ್ರಧಾನಿ ಅವರ ನೇತೃತ್ವದಲ್ಲಿ ನಡೆದಂತಹ ತುರ್ತು ಸಭೆನಲ್ಲಿ ಇದ್ರು. ಸೊ ಈಗ ಅವರು ಬರ್ತಿ, ಅವರು ಹೇಳ್ತಿರುವಂತಹ ಮಾಹಿತಿಯ ಪ್ರಕಾರ ಒಂದು ಭಾರತ ಕೂಡ ಎಲ್ಲ ರೀತಿಯಲ್ಲೂ ಸನ್ನದ್ಧವಾಗಿದೆ. ಅದು ಯಾಕೆಂದ್ರೆ ಈಗ ಇವತ್ತು ಪಾಕಿಸ್ತಾನದ ಸ್ಥಿತಿಯನ್ನ ಅರುಣ್ ಜೇಟ್ಲಿ ಯಾವ ರೀತಿಯಲ್ಲಿ ಹೊರಡಿಸಿದ್ರು ಅಂತಂದ್ರೆ, ಪಾಕಿಸ್ತಾನ ಈಗ ಒಂದು ಹತಾಶ ಸ್ಥಿತಿಯನ್ನ ತಲುಪಿಟ್ಟಿದೆ. ಆ ಕಾರಣಕ್ಕೋಸ್ಕರ ಈ ರೀತಿ ವಾಯುಗಡಿ ಉಲ್ಲಂಘನೆ ಮಾಡುವಂತದ್ದು, ಜೊತೆಗೆ ಫೇಕ್ ನ್ಯೂಸ್ ಗಳನ್ನ ವಿಡಿಯೋಸ್ ಗಳನ್ನ ಅರಿಬಿಡುವಂತ ಮಾಡ್ತಾ ಇದೆ. ಆ ಮುಖಾಂತರ ಒಂದು ಬೇರೆ ರೀತಿಯ ಸಂದೇಶವನ್ನ ಪಾಕಿಸ್ತಾನಕ್ಕೆ, ಜೊತೆ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಸಂದೇಶಗಳನ್ನ ಕಳಿಸುವಂತ ಪ್ರಯತ್ನವನ್ನ ಮಾಡ್ತಿದೆ. ಇದನ್ನ ನಾವು ಕೂಡ ಮಾಡ್ಬೋದು, ಜೊತೆಗೆ ಪಾಕಿಸ್ತಾನದ ಈ ಕೃತ್ಯಗಳನ್ನ ನಾವು ಹತ್ತಿಕ್ಲಿಕ್ಕೆ ಸಾಧ್ಯ ಇದೆ. ಭಾರತಕ್ಕೆ ಆ ಸಾಮರ್ಥ್ಯ ಇದೆ, ಮತ್ತು ಭಾರತ ಎಲ್ಲದೇ ಎಂಥದೇ ಪರಿಸ್ಥಿತಿ ಎದುರಾದ್ರೂ ಕೂಡ ಅದನ್ನ ಎದುರಿಸ್ಲಿಕ್ಕೆ ಸಿದ್ಧ ಆಗಿದೆ ಅನ್ನುವಂಥದ್ದನ್ನ ಹೇಳಿದ್ರು. ಸೊ ಅವ್ರೀಗ ಸಭೆಯಿಂದ ಹೊರಗ್ ಬಂದ್ ಮಾತಾಡ್ತಿರೋದ್ರಿಂದ ನಾವು ಗಮನಿಸೋದಾದ್ರೆ, ಸೊ ಸಭೆಯಲ್ಲಿ ಈ ಎಲ್ಲ ವಿಷಯಗಳು ಚರ್ಚೆ ಆಗಿದಾವೆ. ಭಾರತ ಸನ್ನದ್ಧವಾಗ್ಬೇಕಿದೆ ಅನ್ನುವಂಥದ್ದು, ಅದರಲ್ಲೂ ಮುಖ್ಯವಾಗಿ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ಗೆ ಸನ್ನದ್ಧ ಆಗ್ಬೇಕಿದೆ ಅನ್ನುವಂತ ಚರ್ಚೆ ಆಗಿದೆ, ನಿರ್ಧಾರ ಆಗಿದೆ, ಅದನ್ನ ಅವ್ರೀಗ ತಿಳಿಸಿದ್ದಾರೆ ನವಿತಾ. ಓಕೆ, ಥ್ಯಾಂಕ್ ಯು.